ನಿನ್ನೆ ಇರುವಂಥ ನಿನ್ನೆ ಇರುವಂಥ ವಿಷಯ ಅದು ಕಾವೇರಿ ವಿಚಾರ ಜ್ವಲಂತ ಸಮಸ್ಯೆ ಏನಾಗ್ತಾ ಇರೋದು, ತುರ್ತಾಗಿರೋದು ಕಾವೇರಿ ನೀರು ಬಿಡುವಂಥದ್ದು. ಹೀಗಾಗಿ ಅಲ್ಲಿ ಕೃಷ್ಣ ಮಾತಾಡುವಂಥದ್ದು ಪ್ರಶ್ನೆ ಬರೋದಲ್ಲ. ಸೊ ಹೀಗಾಗಿ ಕೃಷ್ಣದು ಕೂಡ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಅವತ್ತೊಂದು ಅನೌಪಚಾರಿಕ ಮಾತಾಡಿದ್ದೀವಿ. ಪಕ್ಷದ ನಮ್ಮ ಶಾಸಕರೆಲ್ಲ ಮೀಟಿಂಗ್ ಮಾಡಿದಾಗೂ ಕೂಡ ನಾವೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ಹಿಂದೆ ಎಲ್ಲ ಬಿಟ್ಟಿದ್ರಲ್ಲ, ಅವಾಗೂ ಹಾಗೆ ಬಿಟ್ಟಿದ್ರ? ಅವಾಗ ಎ ಡಿ ಎಂ ಕೆನ್ ಬಿಡ್ಸಕ್ಕೊಟ್ಟಿದ್ರ, ಅವಾಗ ಅವರು ಡಿ ಎಂ ಕೆನ್ ಬಿಡ್ಸಕ್ಕೊಟ್ಟಿದ್ರ? ಸಿ ಡಬ್ಲ್ಯೂ ಸಿ ಆರ್ಡರ್ ಇದೆ, ಸಿ ಡಬ್ಲ್ಯೂ ಸಿ ಮುಂದೆ ಅವರು 15,000 ಕ್ಯೂಸೆಕ್ಸ್ ಬಿಡಬೇಕು ಅಂತ ಆದೇಶ ಇದೆ. ನಾವು ಸರಿಯಾಗಿ ವಾದ ಮಾಡಿಸಿ ಇದಾಗ 10,000 ಕ್ಯೂಸೆಕ್ಸ್ನ ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ. ಅವರು ಕೂಡ ಎದ್ದು ಹೋಗಿದ್ದಾರೆ ಮೀಟಿಂಗ್ನಲ್ಲಿ, ಯಾರು ಅದನ್ನು ಒಪ್ಪಿಕೊಳ್ಳದೆ ತಮಿಳುನಾಡು ಎದ್ದು ಹೋಗಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೀವಿ, ಅವರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೀಗಾಗಿ ಇಲ್ಲಿ ನಮ್ಮ ರಾಜ್ಯದ ಹಿತಾಸಕ್ತಿ ಸಲುವಾಗಿ ಬೇರೆ ರಾಜ್ಯದ ಯಾವುದೇ ರಾಜಕೀಯ ಪಕ್ಷಗಳನ್ನ ಓಲೈಸುವಂತ ಪರಿಸ್ಥಿತಿ ಅವತ್ತು ಯಾರಿಗೂ ಬಂದಿಲ್ಲ, ಬರುದೂ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.